ಸಾಮಾನ್ಯವಾಗಿ ಯಾವ ಚಾನೆಲ್ಗೂ ಭೇಟಿ ನೀಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಂದು ಸುದ್ದಿ ಟಿವಿ ಕಚೇರಿಗೆ ಭೇಟಿ ನೀಡಿ ಅಚ್ಚರಿ ಹುಟ್ಟಿಸಿದ್ರು. ಮಧ್ಯಾಹ್ನ 12:30ಕ್ಕೆ ಬಂದ ಪುನೀತ್ ಕಾರಿನಿಂದ ಕೆಳಗಿಳಿತಿರೋ ಹಾಗೇನೆ ಜನ ಮುತ್ತುಕೊಂಡ್ರು. ಅವರನ್ನೆಲ್ಲ ತಪ್ಪಿಸ್ಕೊಂಡು ಸುದ್ದಿ ಟಿವಿ ಕಚೇರಿಯೊಳಗೆ ಬರ್ತಿರುವಂತೆನೆ ಅವರಿಗೊಂದು ಅಚ್ಚರಿ ಕಾದಿತ್ತು. ಸುದ್ದಿ ಟಿವಿ ಬಳಗದ ಮಹಿಳಾ ಸಿಬ್ಬಂದಿ ಆರತಿ ಎತ್ತೋಕೆ ರೆಡಿಯಾಗಿದ್ರು. ಇದನ್ನ ಗಮನಿಸಿದ ಪುನೀತ್ ತಮ್ಮ ಚಪ್ಪಲಿ ಕಳಚಿಟ್ಟು ಮಂದಹಾಸ ಬೀರ್ತಿರೋಂತೆನೆ ಮಹಿಳಾ ಸಿಬ್ಬಂದಿ ಆರತಿ ಎತ್ತಿ ಹಣೆಗೆ ಕುಂಕುಮ ಹಚ್ಚಿದ್ರು. ನಂತರ ಆಫೀಸ್ ಒಳ ಬಂದ ಪುನೀತ್ ಸ್ಟುಡಿಯೋ ಕಂಡು ಬೆಕ್ಕಸ ಬೆರಗಾಗಿ ನೋಡಿದ್ರು. ಹಿನ್ನೆಲೆಯಲ್ಲಿ ಮಂದವಾಗಿ ರಾಜಕುಮಾರ ಚಿತ್ರದ ಬೊಂಬೆ ಹಾಡಿನ ದನಿ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ನೇರವಾಗಿ ಪ್ರಧಾನ ಸಂಪಾದಕ ಶಶಿಧರ್ ಭಟ್ ಅವರ ಮುಂದೆ ಕೂತ ಪುನೀತ್ ಲೋಕಾಭಿರಾಮವಾಗಿ ಮಾತನಾಡಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ಸ್ಟುಡಿಯೋ ಪರಿಚಯದ ಕೆಲಸ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬಟ್ ಸರ್ ಸ್ಟುಡಿಯೋದ ಎಲ್ಲಾ ವಿಭಾಗಗಳಿಗೆ ಪುನೀತ್ರನ್ನ ಕರ್ಕೊಂಡು ಹೋಗಿ ಪರಿಚಯಿಸಿದ್ರು. ಪೂರ್ತಿ ಸ್ಟುಡಿಯೋ ನೋಡಿ ಬೆರಗುಗೊಂಡ ಪುನೀತ್ ಕೇವಲ 10 ನಿಮಿಷವಷ್ಟೇ ಮಾತನಾಡುವ ಪ್ರಾಮಿಸ್ ಮಾಡಿದ್ರು. ಸಂದರ್ಶನ ಶುರುವಾಯಿತು. ಶಶಿಧರ್ ಭಟ್ ಪ್ರಶ್ನೆ ಕೇಳ್ತಾ ಹೋದ್ರು, ಪುನೀತ್ ಉತ್ತರಿಸ್ತಾ ಹೋದ್ರು. ಇಬ್ರು ಸಮಯದ ಪರಿವೆಯೇ ಇಲ್ಲದಂತೆ ಮಾತನಾಡಿದ್ರು. ಅಚ್ಚರಿಯ ವಿಚಾರ ಅಂದ್ರೆ 10 ನಿಮಿಷ ಮಾತ್ರ ಮಾತನಾಡೋದಾಗಿ ಹೇಳಿದ್ದ ಪುನೀತ್ ಭರ್ತಿ 60 ನಿಮಿಷ ಮಾತಾಡಿದ್ರು. ಏನೇನ್ ಮಾತಾಡಿದ್ರು ಅನ್ನೋದನ್ನ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ನೋಡಬಹುದು. ಕೊನೆಯಲ್ಲಿ ಹೊರಟು ನಿಂತಾಗ ಯಥಾ ಪ್ರಕಾರ ಅಭಿಮಾನಿಗಳ ಮುತ್ತಿಗೆ. ಮುಂದೊಮ್ಮೆ ಕುಟುಂಬ ಸಮೇತ ನಮ್ಮ ಸ್ಟುಡಿಯೋಕ್ಕೆ ಬರಬೇಕು ಅಂತ ಭಟ್ ಸರ್ ಆಹ್ವಾನಿಸಿದಾಗ ಮುಗುಳ್ನಕ್ಕೂ ಒಪ್ಪಿಕೊಂಡ ಪುನೀತ್ ಕಾರು ಹತ್ತಿ ಹೊರಟಾಗ ಕಚೇರಿ ತುಂಬಾ ಪವರೋ ಪವರು. ಗಣೇಶ್ ಕಾಸರಗೋಡು, ಫಿಲ್ಮ್ ಬ್ಯೂರೋ, ಸುದ್ದಿ ಟಿವಿ.